ಯಶೋದ ಯಾಕೆ ಎದರ್ಕೇನಾ? ನೀನ್ ಈ ಸೀರೆಯೊಳಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಗೊತ್ತಾ? ನಮ್ಮ ತಾಯಿಗೂ ಇಂಥ ಸೀರೆ ಅಂದ್ರೆ ತುಂಬಾ ಇಷ್ಟ. ಏನಾದ್ರೂ ಮಾತಾಡಿ ಯಶೋದ. ನಾಚಿಕೆನಾ? ನೀನ್ ನಾಚಿಕೆ ಪಟ್ಟಾಗ ಇನ್ನೂ ಸುಂದರವಾಗಿ ಕಾಣ್ತೀಯ. ಯಶೋದ, ನಾನಿರೋದು ಕಾಡ್ನಲ್ಲಿ, ನನ್ನ ಜೊತೆ ಬರೋಕ್ ನಿಮ್ಗೆ ಬೇಸರಿಲ್ಲ ತಾನೆ? ನೀವ್ ಎಲ್ಲಿರ್ತೀರೋ ಅಲ್ಲೇ ನಾನು ಇರ್ತೀನಿ. ನಾನು ತುಂಬಾ ಪ್ರೀತಿಸೋದು ಇಬ್ಬರನ್ನ ಮಾತ್ರ. ಭಯ ಪಡಬೇಡ, ಒಬ್ಳು ನೀನು, ಇನ್ನೊಬ್ಳು ನನ್ನ ತಾಯಿ. ಅಪ್ಪ ಸತ್ತ ಮೇಲೆ ಕೈ ತುತ್ತ ಹಾಕಿ, ಸ್ನಾನ ಮಾಡಿಸಿ, ಬಟ್ಟೆ ತೊಡಿಸಿ, ಸ್ಕೂಲ್ ಕಳಿಸಿ ಬೆಳೆಸಿದ ಅಮ್ಮನ್ನ ಮರೆಯಕ್ಕಾಗತ್ತಾ? ಕಾಡ್ನಲ್ಲಿ ಬೆಂಕಿ ಹೇಗೆ ಬರ್ತದೆ ಅಂತ ಕೇಳಿದೆಲ್ಲ ಯಶೋದ, ಕಾಡ್ನಲ್ಲಿ ಬೆಂಕಿ ಬೀಳೋದು, ಮರ ಕಡ್ಕೊಂಡು ಹೋಗೋದು, ಇದೆಲ್ಲ ನಡೀತಾನೆ ಇರ್ತದೆ. ಅದಕ್ಕೆ ನಾನು ನಿನಗೆ ಹೇಳಿದ್ದು, ನಾನು ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ. ಅದಕ್ಕೆ ನಾನು ಲೇಟ್ ಆಗಿ ಬರೋದು. ಹೌದು, ಕಾಡ್ನಲ್ಲಿ ಬೆಂಕಿ ಹೇಗೆ ಬೀಳುತ್ತೆ? ನನಗೆ ತುಂಬಾ ಸುಸ್ತಾಗಿದೆ, ನೀ ಮಲಗಿನ್ನ, ಅದನ್ನ ನಾಳೆ ಹೇಳ್ತೇನೆ.
ನಿಮ್ಮನ್ ಕಾಡ್ತಿರೋ ಸಮಸ್ಯೆನ ಡಾಕ್ಟರ್ ಯಾಕೆ ತೋರಿಸ್ಬಾರ್ದು? ಇಂಥ ತೊಂದರೆನೆಲ್ಲ ಡಾಕ್ಟರ್ ಹತ್ರ ಹೇಗೆ ಹೇಳೋದು? ಇಲ್ ನೋಡಿ, ಈಗ ಮಲ್ಗಿ. ಹ್ಮ್.